ಫಸ್ಟಿಗೆ ನಾವು ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ನಾವು ಈ ವರ್ಕ್ ಸೆಂಟರ್ ಇರತ್ರ ನೋಡ್ಕೋಬೇಕಾಗುತ್ತೆ ಇದನ್ನ ಸೆಂಟರ್ ಗೆ ಒಂದು ಚಟ್ಕ ಹೊಡ್ಕೊಳ್ಳೋಣ ಎರಡು ಸ್ಲೀವ್ಸ್ ಗೆ ಇದೆ ತರ ಚಟ್ಕ ಹೊಡ್ಕೊಳ್ಳೋಣ ಚಟ್ಕ ಹೊಡ್ಕೊಂಡು ಲೈನಿಂಗ್ ಗೆ ಆಪೋಸಿಟ್ ನೋಡ್ಕೊಂಡು ಇದನ್ನ ಎರಡು ಕಡೆ ಈ ತರ ಮಾರ್ಕಿಂಗ್ ಹಾಕೋಬೇಕಾಗುತ್ತೆ ಮಾರ್ಕಿಂಗ್ ಹಾಕೊಂಡು ನೋಡಿ ಇದನ್ನ ಸೆಂಟರ್ ಗೆ ಇಟ್ಕೋಬೇಕು सेंटर इट्कोंडु वंदे लेवल गे वर्कु कच्चा वर्कु एरडु नावु एष्टु हिडितीवो अष्टक्के नोड्कोंडु इट्कोबेकागुत्ते फ्रंट बैकनु नावु रेडी इट्कोबेकागुत्ते इदन्न वंदे लेवल गे नोडि इल्लि वर्क इदे अल्वा वंदे लेवल गे ओळगे हाक्कोबेकागुत्ते इदु नमगे स्टोनु ಏನು ಇಲ್ಲವಲ್ಲ ಅದಕ್ಕೋಸ್ಕರ ಬರಿ ಥ್ರೆಡ್ ಇದೆ ಇದನ್ನ ನಾವು ಡಬಲ್ ಟೆನ್ಷನ್ ಅಲ್ಲಿ ಈ ತರ ಒಂದೇ ಲೆವೆಲ್ ಗೆ ಒಳಗೆ ಹಾಕೋ ಬರಬೇಕಾಗುತ್ತೆ ಎರಡು ಸ್ಲೀವ್ಸ್ ಗೆ ಅದೇ ತರ ಮಾರ್ಕಿಂಗ್ ಒಳಗೆ ಹಾಕೊಂಡು ನಾವು ಇದನ್ನ ಕಿನಾರಿ ಒಳಗೆ ಅಂತೀವಿ ನಾವು ಇದನ್ನ ಒಂದು ಕಿನಾರಿ ಒಳಗೆ ಹಾಕೊಂಡು ಇದನ್ನ ನೀಟಾಗಿ ಐರನ್ ಮಾಡ್ಕೋಬೇಕಾಗುತ್ತೆ ಎರಡು ಸ್ಲೀವ್ಸ್ ಗೆ ಇದೇ ತರ ಒಳಗೆ ಹಾಕೊಂಡು ಇದನ್ನ ಈ ತರ ತಗೊಂಡು ನಾವು ಇದನ್ನ ಐರನ್ ಮಾಡ್ಕೊಳ್ಳೋಣ ನೋಡಿ ಇದು ಡೋರಿ ಕ್ರಾಸ್ ಬಟ್ಟೆಯಲ್ಲಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಒಂದೇ ಲೆವೆಲ್ ಗೆ ನೋಡ್ಕೊಂಡು ಒಳಗೆ ಹಾಕಬೇಕಾಗುತ್ತೆ ಇದನ್ನ ತುಂಬಾ ಡೀಟೇಲ್ ಆಗಿ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಹೈ ಬಟನ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ ನಾನು ಇದನ್ನ ಡೋರಿ ತುಂಬಾ ಈಜಿಯಾಗಿ ಯಾವ ತರ ಮಾಡೋದು ಅಂತಬಿಟ್ಟು ತುಂಬಾ ಡೀಟೇಲ್ ಆಗಿ ಇದರ ಬಗ್ಗೆ ನಾನು ವಿಡಿಯೋ ಮಾಡಿದಿನಿ ಜಸ್ಟ್ ನೋಡಿ ಈ ತರ ಇಟ್ಕೊಂಡು ಇದನ್ನ ತಿರುಗಿಸ್ಕೊಂಡ್ರೆ ಸಾಕು ತುಂಬಾ ಈಜಿಯಾಗಿ ಬರುತ್ತೆ ನೋಡಿ ಈ ಮೂಲೆಯಲ್ಲಿ ಒಂಚೂರು ಕಟ್ ಮಾಡ್ಕೊಂಡು ಇದನ್ನ ನೀಟ್ ಆಗಿ ಇದನ್ನ ಈ ತರ ತಿರುಗಿಸ್ಕೋಬೇಕಾಗುತ್ತೆ ಏನಿಲ್ಲ ಜಸ್ಟ್ ಆಕಡೆಯಿಂದ ಕಚ್ಚಾ ನೀಟ್ ಆಗಿ ಇಟ್ಕೊಂಡು ಇದನ್ನ ತಿರುಗಿಸ್ಕೊಂಡ್ರೆ ಸಾಕು 20 ಇಂಚ್ ವರೆಗೂ ಇದನ್ನ ಡೋರಿ ನಾವು ಇಟ್ಕೊಂಡ್ರೆ ಸಾಕು ನೋಡಿ ಬ್ಯಾಕ್ ನಾವು ಒಳಗಡೆಯಿಂದ ತಗೊಂಡ್ರೆ ತುಂಬಾ ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ಇದು ಡೀಪ್ ಗಿಸ್ಟ್ ಗೆ ಬೇಕು ಅನ್ಬಿಟ್ಟು ಇದನ್ನ ಮಾರ್ಕಿಂಗ್ ಹಾಕೊಂಡಿರೋದು ಸೆಂಟರ್ ಗೆ ನಾವು ಐರನ್ ಮಾಡ್ಕೊಂಡಿರ್ತೀವಲ್ವಾ ಲೈನಿಂಗ್ ಮತ್ತೆ ಮೈನ್ ಬ್ಲೌಸ್ ಪೀಸ್ ಸೆಂಟರ್ ಗೆ ಒಂದು ಮಾರ್ಕಿಂಗ್ ಒಳಗೆ ಹಾಕೊಳ್ಳೋಣ ಒಳಗೆ ಹಾಕೊಂಡ್ರೆ ನಮಗೆ ಆ ಕಡೆ ಈ ಕಡೆ ನಮಗೆ ಹೋಗೋದಿಲ್ಲ ಮೇಲ್ಗಡೆಯಿಂದ ನೋಡಿ 2 ಇಂಚ್ ಗೆ ಈ ತರ ಮಾರ್ಕಿಂಗ್ ಹಾಕೋಬೇಕಾಗುತ್ತೆ ಅಂದ್ರೆ ಡೋರಿ 2 ಇಂಚ್ 2 ಇಂಚ್ ಇಂದನೇ ತಗೋಬೇಕು ನೋಡಿ ಈ ತರ ಒಂದು ಒಳಗೆ ಹಾಕೊಂಡು ನಾವು ಆ ಕಡೆಯಿಂದ ಒಳಗೆ ಹಾಕಬೇಕಾಗುತ್ತೆ ಅಂದ್ರೆ ವರ್ಕ್ ನೋಡ್ಕೊಂಡು ಇದನ್ನ ಒಳಗೆ ಹಾಕೋಬೇಕಾಗುತ್ತೆ ನಾನು ಇದನ್ನ ಡೋರಿ ಅಟ್ಯಾಚ್ ಮಾಡ್ಬಿಟ್ಟು ಆಮೇಲೆ ನಿಮಗೆ ಇದನ್ನ ತೋರಿಸ್ತೀನಿ ನೋಡಿ ಇದನ್ನ ಈ ತರ ತಿರುಗಿಸ್ಕೊಂಡು ಒಂದೇ ಲೆವೆಲ್ ಗೆ ನಾವು ಇದನ್ನ ಅಂದ್ರೆ ಇದನ್ನ ಜಿಗ್ಜಾಗ್ ಜಿಗ್ಜಾಗ್ ತರನು ಮಾಡಬಹುದು ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದೂನು ಚೆನ್ನಾಗಿ ಇರುತ್ತೆ ಕಸ್ಟಮರ್ ಬೇಕು ಅಂದ್ರೆ ಮಾಡಬಹುದು ಆ ಡೋರಿ ಇರೋ ಜಾಗದಲ್ಲಿ ಒಂದು ಸ್ವಲ್ಪ ರಫ್ ಹೊಡ್ಕೋಬೇಕು ಇದನ್ನ ನಿಧಾನಕ್ಕೆ ರೌಂಡ್ ನೀಟ್ ಆಗಿ ಒಂದೇ ಲೆವೆಲ್ ಗೆ ಬರೋ ತರ ಒಳಗೆ ಹಾಕೊಳ್ಳಿ ಡೋರಿ ಇರೋ ಜಾಗದಲ್ಲಿ ಮಾತ್ರ ರಫ್ ಹೊಡ್ಕೊಳ್ಳಿ ಇದನ್ನ ನೀಟ್ ಆಗಿ ತರ ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ರೌಂಡ್ ತಿರುಗೋ ಜಾಗದಲ್ಲಿ ಇಲ್ಲಿ ಚಟ್ಕ ಹೊಡ್ಕೋಬೇಕಾಗುತ್ತೆ ಅಂದ್ರೆ ಇದು ತಿರುಗಲ್ವಲ್ಲ ಅದಕ್ಕೋಸ್ಕರ ಒಂದು ಚಟ್ಕ ಹೊಡ್ಕೊಂಡು ಈ ತರ ಕಿನಾರಿ ಒಳಗೆ ತುಂಬಾ ಪಾಯಿಂಟೆಡ್ ತರ ಹಾಕಬಾರದು ಕಿನಾರಿ ಒಳಗೆ ಹಾಕಬೇಕಾಗುತ್ತೆ ಪಾಯಿಂಟೆಡ್ ತರ ಹಾಕಿಬಿಟ್ರೆ ರಿಂಕಲ್ಸ್ ಬಂದುಬಿಡುತ್ತೆ ನೋಡಿ ಈ ತರ ತಿರುಗಿಸ್ಕೊಂಡು ಇದನ್ನ ನಾವು ನೀಟ್ ಆಗಿ ಐರನ್ ಮಾಡ್ಕೊಳ್ಳೋಣ ನೋಡಿ ಈ ತರ ಜಿಗ್ಜಾಗ್ ಜಿಗ್ಜಾಗ್ ತರ ಮಾಡಿದ್ರೆ ನಮಗೆ ತುಂಬಾ ಟೈಮ್ ತಗೊಳ್ಳುತ್ತೆ ನಮ್ಮ ಕಸ್ಟಮರ್ ಫಸ್ಟ್ ಹೊಲ್ದು ಕೊಟ್ಟಿದ್ವಿ ಸೇಮ್ ಇದೆ ತರ ಮಾಡಿ ಅನ್ಬಿಟ್ಟು ನೆಕ್ಸ್ಟ್ ಬ್ಲೌಸ್ ಕೂಡ ಕೊಟ್ಟವರೆ ಅದೇ ತರ ನಾನು ರೆಡಿ ಮಾಡಿ ಕೊಡ್ತಾ ಇರೋದು ನೋಡಿ ಐರನ್ ನೀಟಾಗಿ ರೆಡಿ ಆಯ್ತು
ನಿಮಗೆ ಯಾರಿಗಾದರೂ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ನಾನು ರೆಡಿ ಬ್ಲೌಸ್ ಕಟ್ಟಿಂಗ್ ಪೇಪರ್ ತಗೊಂಡು ಬಂದಿದ್ದೀನಿ ಇದು 9 ಇಂಚ್ ಡೀಪ್ ಗೆ ನಾನು ರೆಡಿ ಕೊಟ್ಟಿರ್ತೀನಿ ಜಸ್ಟ್ ನೋಡಿ ಈ ಎಡ್ಜ್ ಅಲ್ಲಿ ಕಟ್ಟಿಂಗ್ ಮಾಡ್ಕೊಂಡು जस्ट इट्कोंडु कटिंग माड्कोंड्रे साकु इदरल्ली मूरु डीप कोट्टिर्तीनि 9 इंच गे रेडी कोट्टिर्तीनि अकस्मात 10 इंच बेकु 11 इंच बेकंद्रे इल्ली आरो मार्क कोट्टिदीनि नानु शोल्डर एष्टु कडिमे माडबेकु डीप एष्टु डीप गे एष्टु शोल्डर माइनस माडबेकु अन्बिट्टु इल्ली आरो मार्क कोट्टिदीनि इदन्न नोड्कोंडु रेडी माड्कोबहुदु अपर चेस्ट अल्ली कूडानु मूरु डीप दु इल्ली आरो मार्क कोट्टिदीनि इदन्न नोड्कोंडु जस्ट कटिंग माड्कोंडु इट्कोंड्रे साकु तुम नीट बरते चेस्ट मेजरमेंट प्रकार इतना नानु कोड़ती जस्ट चेस्ट मेजरमेंट मेलगडे फोटो कोटी नोड़ी आता चेस्ट मेजरमेंट इटकोंडु सोंट मत्ते स्लीव्स आर्मल मूर नोड़कोंडु कटिंग माड्कोंड्रे साकु 6 इंच स्लीव्स कोट्टिर्तीनि इदन्न एनादरू बेकंद्रे एक्स्ट्रा तगोबहुदु नोड़ी कटिंग माड्कोंडाग ई तर इरुत्ते ಇದನ್ನ ಜಸ್ಟ್ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಯಾರಿಗಾದರೂ ಬ್ಲೌಸ್ ಕಟಿಂಗ್ ಪೇಪರ್ ಬೇಕು ಅಂದ್ರೆ ಮೇಲ್ಗಡೆ WhatsApp ನಂಬರ್ ಕೊಟ್ಟಿದ್ದೀನಿ ಆ WhatsApp ನಂಬರ್ ಗೆ ನಿಮಗೆ ಯಾವ ಸೈಜ್ ಬೇಕು ಇಲ್ಲ ಕಟೋರಿ ಬೇಕಾ ಡಾಟ್ ಬ್ಲೌಸ್ ಬೇಕಾ ಇಲ್ಲ ಪ್ರಿನ್ಸೆಸ್ ಕಟ್ ಬೇಕಾ ಅನ್ಬಿಟ್ಟು ಟೈಪಿಂಗ್ ಮಾಡಿ WhatsApp ಅಲ್ಲಿ ಕಳಿಸಿದ್ರೆ ಸಾಕು ನಿಮ್ಮ ಅಡ್ರೆಸ್ ನಿಮ್ಮ ಹೆಸರು ಯಾವ ಯಾವ ಸೈಜ್ ಬೇಕು ಅನ್ಬಿಟ್ಟು ಟೈಪಿಂಗ್ ಮಾಡಿ ಕಳಿಸಿದ್ರೆ ಸಾಕು ಇದು ಕ್ಯಾಶ್ ಆನ್ ಡೆಲಿವರಿ ನೇ ಇರುತ್ತೆ ನಿಮ್ಮ ಮನೆವರೆಗೂ ಬರುತ್ತೆ ಅಲ್ಲಿ ಬಂದಾಗ ನೀವು ಅಮೌಂಟ್ ಕೊಡಬಹುದು ಇದನ್ನ ಯಾವ ತರ ಕಟಿಂಗ್ ಮಾಡ್ಕೋಬೇಕು ಅನ್ಬಿಟ್ಟು ಹೈ ಬಟನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಅದನ್ನ ಓಪನ್ ಮಾಡಿ ನೀವು ನೋಡಬಹುದು ಜಸ್ಟ್ ಅದನ್ನ ನೋಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು ನಾವು ಇದನ್ನ ಒಳಗೆ ಹಾಕೊಳ್ಳೋಣ ಐರನ್ ಮಾಡ್ಕೊಂಡು ಇದನ್ನ ನೀಟ್ ಆಗಿ ಮಾಡ್ಕೊಂಡ್ರೆ ನಮಗೆ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಅಂದ್ರೆ ಐರನ್ ಅಲ್ಲಿ ಎಲ್ಲಿ ರಿಂಕಲ್ಸ್ ಏನಾದರೂ ಬರಂತರ ಇದ್ದರೆ ಅದು ಅಲ್ಲಿಂದಲೇ ಹೋಗ್ಬಿಡುತ್ತೆ ರಿಂಕಲ್ಸ್ ಇದನ್ನ ಒಳಗೆ ಹಾಕೊಂಡು ನೀಟಾಗಿ ಕಚ್ಚ ಇದನ್ನ ನೀಟಾಗಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಚಟ್ಕ ಹೊಡ್ಕೊಳ್ಳೋಣ ಅಂದ್ರೆ ಇಲ್ಲಿಗೆ ಒಳಗೆ ಬೇಕು ಅನ್ಬಿಟ್ಟು ಇದು ಬಂದು ಬಟ್ಟೆ ಆ ಕಡೆ ಈ ಕಡೆ ಏನಾದರೂ ಹೋಗುತ್ತೆ ಅಂದ್ರೆ ಸೆಂಟರ್ ಗೆ ಒಂದು ಈ ತರ ಒಂದು ಒಳಗೆ ಹಾಕೊಂಡು ಆಮೇಲೆ ನಾವು ಡಾಟ್ ಇಟ್ಕೊಂಡ್ರೆ ತುಂಬಾ ನೀಟಾಗಿ ನಮಗೆ ಬಟ್ಟೆ ಆ ಕಡೆ ಈ ಕಡೆ ಅನ್ನೋದು ಹೋಗೋದಿಲ್ಲ ನೋಡಿ ಇದನ್ನ ಕ್ರಾಸ್ ಬಟ್ಟೆಯಲ್ಲಿ ಇದನ್ನ ಕ್ರಾಸ್ ಲೈನಿಂಗ್ ಅಲ್ಲಿ ಇದನ್ನ ತಗೊಂಡು ನಾವು ಬ್ಯಾಕ್ ಕೆಳಗಡೆ ಹೆಮ್ಮಿಂಗ್ ಬಿಡಬೇಕಾಗುತ್ತೆ ಕ್ರಾಸ್ ಅಲ್ಲಿ ತಗೊಂಡು ಇದನ್ನ ಈ ತರ ತಗೊಂಡು ನಾವು ಇದನ್ನ 3/4 ಇಂಚ್ ವರೆಗೆ ಇದನ್ನ ಈ ತರ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ತರ ನೀಟಾಗಿ ಗೀಚ್ಕೊಂಡು ನೋಡಿ ಇದನ್ನ 3/4 ಇಂಚ್ ವರೆಗೆ ನಾವು ಇದನ್ನ ಹೆಮ್ಮಿಂಗ್ ಪಟ್ಟಿ ಕಟ್ಕೊಳ್ಳೋಣ ಇದನ್ನ ಕಚ್ಚಾ ಎಕ್ಸ್ಟ್ರಾ ಇರೋದನ್ನ ಈ ತರ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ತರ ಇಟ್ಕೊಂಡು ನಾವು ನೀಟಾಗಿ ಐರನ್ ಒಂಚೂರು ಮಾಡ್ಕೊಳ್ಳೋಣ ಸ್ಲೀವ್ಸ್ ಐರನ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ನೀಟಾಗಿ ಒಳಗೆ ಹಾಕಿ ಇದನ್ನ ಕಚ್ಚಾ ನೀಟಾಗಿ ಕಟಿಂಗ್ ಮಾಡ್ಕೊಂಡು ಬಿಡೋಣ ಎರಡು ಸ್ಲೀವ್ಸ್ ಗೆ ಇದೆ ತರ ನಾವು ಒಳಗೆ ಹಾಕೊಂಡು ಇದನ್ನ ನೀಟಾಗಿ ಕಟಿಂಗ್ ಮಾಡ್ಕೊಂಡ್ರೆ ಸಾಕು ತುಂಬಾನೇ ನೀಟಾಗಿ ಐರನ್ ಮಾಡ್ಕೊಂಡಾಗ ತುಂಬಾನೇ ನೀಟಾಗಿ ಬರುತ್ತೆ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೋಬಹುದು ಆದ್ರೆ ಫಿನಿಶಿಂಗ್ ಮಾತ್ರ ತುಂಬಾ ನೀಟಾಗಿ ಬರುತ್ತೆ ಇದನ್ನ ಚಟ್ಕ ಹೊಡ್ಕೊಂಡು ನಾವು ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ ಬೆಲ್ಟ್ ಪಟ್ಟಿ ನೋಡಿ ನಾವು ಇದನ್ನ ಫಸ್ಟ್ ಒಂದು ಲೈನಿಂಗ್ ಗೆ ಈ ತರ ಅಟ್ಯಾಚ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಲೈನಿಂಗ್ ಸ್ಟಿಪ್ ಗೋಸ್ರ ಕೊಡಬೇಕಾಗುತ್ತೆ ಅದನ್ನ ಸಿಂಗಲ್ ಇದ್ರು ಸಾಕು ಇದನ್ನ ಆಪೋಸಿಟ್ ಇಟ್ಕೋಬೇಕಾಗುತ್ತೆ ಆಪೋಸಿಟ್ ಬೆಲ್ಟ್ ಪಟ್ಟಿ ನೋಡಿ ಆಪೋಸಿಟ್ ಇಟ್ಕೊಂಡು ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಇದು ಕಚ್ಚ ನೀಟ್ ಆಗಿ ಇದನ್ನ ಎಕ್ಸ್ಟ್ರಾ ಇರೋದನ್ನ ಕಟಿಂಗ್ ಮಾಡ್ಬಿಟ್ಟು ನೋಡಿ ಇದು ಆಪೋಸಿಟ್ ಇದೆಯಲ್ವಾ ಎರಡು ಆಪೋಸಿಟ್ ಇದೆ ಎಕ್ಸ್ಟ್ರಾ ಲೈನಿಂಗ್ ತಗೊಂಡು ಇದನ್ನ ಸ್ಟಿಪ್ ಕೊಡಬೇಕಾಗುತ್ತೆ ಎರಡಕ್ಕೂ ಇದೆ ತರ ಒಳಗೆ ಹಾಕೊಂಡು ನಾವು ಇದನ್ನ ತಿರುಗಿಸ್ಬಿಟ್ಟು ನೋಡಿ ಈ ತರ ತಗೊಂಡು ಇಲ್ಲಿಗೊಂದು ಕಿನಾರಿ ಒಳಗೆ ಹಾಕೊಳ್ಳೋಣ ಎರಡಕ್ಕೂ ಒಳಗೆ ಹಾಕೊಂಡು ಇದನ್ನ ನಾವು ಐರನ್ ಮಾಡ್ಕೊಳ್ಳೋಣ
ಇತರ ಮಾಡಿ ಇದನ್ನ ಐರನ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಕಪ್ಸ್ ಅಟ್ಯಾಚ್ ಮಾಡೋದು ತುಂಬಾನೇ ಈಜಿ ಆಗಿ ನಿಮಗೆ ನಾನು ಹೇಳಿ ಕೊಡ್ತಾ ಇದೀನಿ ಜಸ್ಟ್ ನಾವು ಫಸ್ಟ್ ಗೆ ಡಬಲ್ ಲೈನಿಂಗ್ ಇರೋದನ್ನ ಒಂದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ ಫಸ್ಟ್ ಗೆ ನಾವು ಇದನ್ನ ಮಾರ್ಕಿಂಗ್ ಹಾಕೋಬೇಕಾಗುತ್ತೆ ನೋಡಿ ಒಂದೇ ಲೆವೆಲ್ ಗೆ ಈ ವರ್ಕ್ ಕಚ್ಚಾ ನೋಡಿಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ರೆ ಒಂದೇ ಲೆವೆಲ್ ಇರೋ ತರ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಅಂದ್ರೆ ನಮಗೆ ಇಲ್ಲಿ ಕಚ್ಚಾ ಎಷ್ಟು ಬೇಕು ಅನ್ಬಿಟ್ಟು ನೋಡಿಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಪಾಲಿಶಂ ಕಟ್ಕೋಬೇಕಾಗುತ್ತೆ ನೆಕ್ ಅತ್ರ ಮಾತ್ರ ನೀಟಾಗಿ ಒಂದೇ ಲೆವೆಲ್ ಗೆ ತಗೊಂಡು ನಾವು ಇದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ನಮಗೆ ಏನು ತೊಂದರೆ ಏನು ಆಗೋದಿಲ್ಲ ನೆಕ್ ಅತ್ರ ಬಿಟ್ಬಿಟ್ಟು ನಾವು ಕೆಳಗಡೆಯಿಂದ ಅಟ್ಯಾಚ್ ಮಾಡಿದ್ರೆ ನಮಗೆ ಆ ಕಡೆ ಈ ಕಡೆ ಆಗೋಗುತ್ತೆ ನೆಕ್ಸ್ಟ್ ಫ್ರಂಟ್ ನಾವು ಎಲ್ಲಿಂದ ಬೇಕಾದರೂ ಲೈನಿಂಗ್ ಅಟ್ಯಾಚ್ ಮಾಡಬಹುದು ಇದನ್ನ ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಇದನ್ನ ಕಟ್ಟಿಂಗ್ ಮಾಡ್ಕೊಂಡ್ರೋಣ ಮಾಡ್ಕೊಂಡು ಇದನ್ನ ಚಟ್ಕ ಡಾಟ್ ಅತ್ರ ಕೊಟ್ಟಿರ್ತೀವಲ್ವ ಇದನ್ನ ನೀಟಾಗಿ ಈ ತರ ಚಟ್ಕ ಹೊಡ್ಕೊಳ್ಳೋಣ ಚಟ್ಕ ಹೊಡ್ಕೊಂಡು ನೋಡಿ ಡಾಟ್ ಸೆಂಟರ್ ಪಾಯಿಂಟ್ ಅಲ್ಲಿ ಈ ತರ ಒಂದು ಹೊಲಿಗೆ ಹಾಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕ್ಲಾತ್ ಸ್ವಲ್ಪ ತೆಳ್ಳಗಿರೋ ಕ್ಲಾತ್ ಏನಾದರೂ ಇದ್ದರೆ ನಮಗೆ ಡಾಟ್ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಫಿನಿಶಿಂಗ್ ಕೆಟ್ಟ ಹೋಗ್ಬಿಡುತ್ತೆ ಸೆಂಟರ್ ಅಲ್ಲಿ ಹೊಲಿಗೆ ಹಾಕೊಂಡು ಇದನ್ನ ಈ ತರ ಡಾಟ್ ಇಟ್ಕೊಂಡ್ರೆ ನಮಗೆ ಏನು ಆಗೋದಿಲ್ಲ ಮೂರು ಡಾಟ್ಗೂ ನೀವು ಹೊಲಿಗೆ ಹಾಕೊಂಡ್ರೆ ತುಂಬಾನೇ ನೀಟಾಗಿ ಬರುತ್ತೆ ನಿಮಗೆ ಅಭ್ಯಾಸ ಆಗೋವರೆಗೂ ಹಾಕೊಂಡ್ರೆ ಸಾಕು ಇಲ್ಲ ಅಂತ ನೀವು ಕೆಲಸ ಮಾಡ್ತಾ ಮಾಡ್ತಾ ಹೊಲಿತಾ ಹೊಲಿತಾ ನಿಮಗೆ ಅಭ್ಯಾಸ ಆದಮೇಲೆ ಬೇಕಾದ್ರೆ ನೀವು ಸೆಂಟ್ರಲ್ ಹೊಲಿಗೆ ಹಾಕಬೇಡಿ ಪರವಾಗಿಲ್ಲ ಇದನ್ನ ನೋಡಿ ಈ ತರ ಮಾಡ್ಕೊಂಡು ಇದು ಎಕ್ಸ್ಟ್ರಾ ಬರುತ್ತಲ್ವಾ ಅದನ್ನ ನಾವು ಈ ತರ ಒಂದು ಹೊಲಿಗೆ ಹಾಕೊಳ್ಳೋಣ ಹೊಲಿಗೆ ಹಾಕೊಂಡು ನೋಡಿ ಎರಡು ಫ್ರಂಟ್ ರೆಡಿ ಮಾಡ್ಕೊಂಡು ಇದನ್ನ ಈ ತರ ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಉಕ್ಸ್ ಪಟ್ಟಿ ಜಾಸ್ತಿ ಕಡಿಮೆ ಏನದು ಆಗೋಗುತ್ತೆ ಇದು ಬಂದು ನಾವು ಇದರಲ್ಲಿ ಕಪ್ಸ್ ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ ಇದನ್ನ ಸೆಪರೇಟ್ ಆಗಿ ನಾವು ಡಾಟ್ ಇಡಬೇಕಾಗುತ್ತೆ ಸೆಪರೇಟ್ ಆಗಿ ಡಾಟ್ ಇಡ್ಕೊಂಡು ಇದರಲ್ಲಿ ಕಪ್ಸ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಸೇಮ್ ನಾವು ಅದರಲ್ಲಿ ಯಾವ ತರ ಡಾಟ್ ಇಡಿದ್ವೋ ಅದೇ ತರ ಡಾಟ್ ಇಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ಆಗೋಗುತ್ತೆ ಅಂದ್ರೆ ನಾವು ನೀಟಾಗಿ ಮಾರ್ಕಿಂಗ್ ಹಾಕೊಳ್ಳೋದ್ರಿಂದ ನಮಗೆ ಒಂದು ಚೂರು ಕೂಡನು ನಮಗೆ ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ ನೋಡಿ ಫ್ರಂಟ್ ಬೆಲ್ಟ್ ಐರನ್ ಮಾಡ್ಕೊಂಡು ನಾವು ಇದನ್ನ ನೀಟಾಗಿ ಎಕ್ಸ್ಟ್ರಾ ಇರೋದನ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ಎರಡು ಕಟ್ಟಿಂಗ್ ಮಾಡ್ಕೊಂಡು ಬೆಲ್ಟ್ ಕೂಡನು ಅಷ್ಟೇನೆ ಉಕ್ಸ್ ಪಟ್ಟಿ ಕಡೆ ನಾವು ಇದನ್ನ ಲೆವೆಲ್ ಆಗಿ ಲೆವೆಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಇಟ್ಕೊಂಡು ಲೆವೆಲ್ ಮಾಡ್ಕೊಂಡಾಗ ನಮಗೆ ಉಕ್ಸ್ ಪಟ್ಟಿ ಒಂದೇ ಒಂದು ಚೂರು ಕೂಡನು ನಮಗೆ ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ ಯಾಕಂತಂದ್ರೆ ನಾವು ಒಲಿಯುವಾಗ ಪಿನ್ ಟು ಪಿನ್ ಚೆಕಿಂಗ್ ಮಾಡ್ಕೊಂತಾ ಹೋದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಉಕ್ಸ್ ಪಟ್ಟಿ ಜಾಸ್ತಿ ಆಗೋದಾಗ್ಲಿ ಆಗೋದಿಲ್ಲ ನೋಡಿ ಫಸ್ಟ್ ಗೆ ನಾವು ಕೆಳಗಡೆ ಈ ತರ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಬೆಲ್ಟ್ ಯೂನಿಟೆಡ್ ಮಾಡಬೇಕಂದ್ರೆ ಈ ತರ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಬೆಲ್ಟ್ ಕಚ್ಚಾ ಬಿಟ್ರೆ ನಾವು ಇದನ್ನ ಫಸ್ಟ್ ಏ ಕಪ್ಸ್ ಅಟ್ಯಾಚ್ ಮಾಡ್ಕೋಬಹುದು ನೋಡಿ ಕೆಳಗಡೆಯಿಂದ ಈ ತರ ಅಟ್ಯಾಚ್ ಮಾಡ್ಕೊಂಡು ಬೆಲ್ಟ್ ಅಟ್ಯಾಚ್ ಮಾಡಿದ ಮೇಲೆ ನಾನು ಇದನ್ನ ಕಪ್ಸ್ ಯಾವ ತರ ಅಟ್ಯಾಚ್ ಮಾಡಬೇಕು ಅನ್ಬಿಟ್ಟು ನಿಮಗೆ ತೋರಿಸ್ತೀನಿ ಫಸ್ಟ್ ಗೆ ನಾವು ಈ ತರ ಹೊಲಿಗೆ ಹಾಕೊಂಡ್ವಲ್ಲ ನಾವು ನೆಕ್ಸ್ಟ್ ನೋಡಿ ಈ ತರ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ಬೆಲ್ಟ್ ಹತ್ರ ಮಾತ್ರ ಇದನ್ನ ಎರಡು ಫ್ರಂಟ್ ಲೈನಿಂಗು ಮತ್ತೆ ಮೈನ್ ಕ್ಲಾತ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಾನು ಎಲ್ಲೂ ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ ಎಕ್ಸ್ಟ್ರಾ ಲೈನಿಂಗ್ ಅಂದ್ರೆ ಕಪ್ಸ್ ಏನು ಅಟ್ಯಾಚ್ ಮಾಡ್ತೀವಿ ಅದು ಎಲ್ಲೂ ನಾನು ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ ಅಟ್ಯಾಚ್ ಮಾಡಿಬಿಟ್ರೆ ಕಪ್ಸ್ ಇದರಲ್ಲಿ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ
ನೋಡಿ ಇದನ್ನು ನೀಟಾಗಿ ಈ ತರ ಗೀಚ್ಕೊಂಡು ನಾವು ಇದನ್ನು ಉಕ್ಸ್ ಪಟ್ಟಿ ಚೆಕ್ ಇದು ಇವಾಗಲೂ ಕೂಡ ಒಂದು ಸತಿ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದೇ ಒಂದು ಪುಳ್ಳಿ ಜಾಸ್ತಿ ಇದೆ ಏನಾದರೂ ಈ ತರ ಏನಾದರೂ ಜಾಸ್ತಿ ಇದ್ರೆ ಇಲ್ಲಿ ಒಳಗಡೆನೇ ನಾವು ಹೊಲಗೆ ಹಾಕೊಂಡ್ರೆ ತುಂಬಾನೇ ನೀಟಾಗಿ ಬರುತ್ತೆ ನಾವು ಪ್ರತಿಯೊಂದು ಹೊಲಗೆಗೂ ಚೆಕಿಂಗ್ ಮಾಡ್ಕೊಂತ ನಾವು ಹೊಲಿದ್ರೆ ತುಂಬಾನೇ ನೀಟಾಗಿ ಬರುತ್ತೆ ನಾವು ಸುಮ್ಮನೆ ಹೊಲಕಂತ ಹೋಗ್ಬಿಟ್ರೆ ಉಕ್ಸ್ ಪಟ್ಟಿ ಜಾಸ್ತಿ ಕಡಿಮೆ ಅನ್ನೋದು ಆಗೋಗುತ್ತೆ ನೋಡಿ ಇದನ್ನ ಈ ನೀಟಾಗಿ ತರ ರೋಲ್ ಮಾಡ್ಕೊಂಡು ಇದನ್ನ ಯೂನಿಟೆಡ್ ಈ ತರ ಮಾಡಬೇಕಾಗುತ್ತೆ ಸೇಮ್ ನೀಟಾಗಿ ತರ ಯೂನಿಟೆಡ್ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಚಟಕ ಹೊಡ್ಕೋಬೇಕಾಗುತ್ತೆ ಅಂದ್ರೆ ಇದನ್ನ ರೌಂಡ್ ತಿರುಗಬೇಕಲ್ವ ಅದಕ್ಕೋಸ್ಕರ ಈ ಚಟಕ ಹೊಡೆಯೋದು ಇದನ್ನ ಈ ತರ ಆಚೆ ತಗೊಳ್ಳೋಣ ಇದನ್ನ ನೀಟಾಗಿ ಗೀಚ್ಕೊಂಡು ಇಲ್ಲ ಐರನ್ ಕೂಡ ಮಾಡಬಹುದು ನೋಡಿ ತುಂಬಾ ನೀಟಾಗಿ ನಮಗೆ ಉಕ್ಸ್ ಪಟ್ಟಿ ಒಂದೇ ಲೆವೆಲ್ಗೆ ಬಂದಿದೆಯಲ್ವ ನೋಡಿ ಇಲ್ಲಿ ಡಾಟ್ ಇದೆಯಲ್ವ ಈ ಡಾಟ್ ಕೊನೆಯಲ್ಲಿ ನೋಡಿ ಈ ತರ ಕಪ್ಸ್ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕಿಂಗ್ ಹಾಕೋಬೇಕಾಗುತ್ತೆ ಮಾರ್ಕಿಂಗ್ ಹಾಕೊಂಡು ಈ ಸೆಂಟರ್ ಅಲ್ಲಿ ನೋಡಿ ಇದು ಬಂದು ಉಲ್ಟಾ ಆಯ್ತು ಇದನ್ನ ಒಳಗಡೆಯಿಂದ ನೋಡಿ ಈ ತರ ಸೆಂಟರ್ ಗೆ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಆ ಡಾಟ್ ಎಡ್ಜ್ ಏನಿದೆ ನೋಡಿ ಅದನ್ನ ಸೆಂಟರ್ ಗೆ ಬರೋ ತರ ನೋಡ್ಕೋಬೇಕಾಗುತ್ತೆ ಸೆಂಟರ್ ಗೆ ಬರೋ ತರ ನೋಡ್ಕೊಂಡು ಸೆಂಟರ್ ಅಲ್ಲಿ ಒಂದೇ ಒಂದು ಹೊಲಗೆ ಇಲ್ಲಿ ಸ್ವಲ್ಪ ರಫ್ ಹೊಡ್ಕೊಳ್ಳಿ ಸಾಕು ನೋಡಿ ಈ ತರ ರಫ್ ಹೊಡ್ಕೊಂಡು ನೋಡಿ ಎಷ್ಟು ನೀಟಾಗಿ ನಮಗೆ ಕಪ್ಸ್ ಅನ್ನು ಕಪ್ಸ್ ನೀಟಾಗಿ ಕುಂತಲ್ವ ಕುಂತಿದೆಯಲ್ವ ಇದನ್ನ ಎರಡು ಫ್ರಂಟ್ಗೂ ಇದೇ ತರ ಸೇಮ್ ಅದೇ ತರ ಸೆಂಟ್ರಲ್ ಮಾತ್ರ ಒಳಗೆ ಹಾಕಬೇಕಾಗುತ್ತೆ ಅಂದ್ರೆ ಒಂದು ಜಾಗದಲ್ಲಿ ಇದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಸಾಕು ಇಲ್ಲ ಅಂತಂದ್ರೆ ಕಪ್ಸ್ ಮೂವಿಂಗ್ ಗೆ ಆಗೋದಿಲ್ಲ ಇದನ್ನ ನೀಟಾಗಿ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸಾಕು ನೀವು ಕಪ್ಸ್ ಗೆ ಏನಾದರೂ ಫುಲ್ ರೌಂಡ್ ಏನಾದರೂ ಒಳಗೆ ಹಾಕಿಬಿಟ್ರೆ ಸ್ವಲ್ಪನೂ ಆ ಕಡೆ ಈ ಕಡೆ ಮೂವ್ ಅನ್ನೋದು ಆಗೋದಿಲ್ಲ ಆವಾಗ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಹಾಕ್ಬಿಟ್ರೂ ಅದು ಕಂಫರ್ಟೇಬಲ್ ಅನ್ಸೋದಿಲ್ಲ ಸೆಂಟ್ರಲ್ ಒಂದೇ ಒಂದು ಟಾಕ ಹಾಕಿದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ಬಿಟ್ರೂ ಅಡ್ಜಸ್ಟ್ ಆಗ್ಬಿಡತ್ತೆ ನೋಡಿ ಇದನ್ನು ಆಮೇಲೆ ನಾನು ನೀಟಾಗಿ ಐರನ್ ಮಾಡ್ಕೋತೀನಿ ಇದನ್ನು ಇನ್ನು ಸ್ವಲ್ಪ ಲೆವೆಲ್ ಮಾಡಿಕೊಂಡು ಎರಡು ಫ್ರಂಟು ಇದೇ ಥರ ಸೇಮ್ ಅಟ್ಯಾಚ್ ಮಾಡ್ಕೊಳ್ಳೋಣ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೋದು ರೆಡಿ ಹೊಲಿಬಹುದು ಕೆಲವೊಂದು ಚೆಕ್ ಮಾಡಿಲ್ಲ ಅಂದರೆ ಬ್ಲೌಸೇ ಕೆಟ್ಟೋಗ್ಬಿಡತ್ತೆ ನೋಡಿ ಇದನ್ನು ಪರ್ಫೆಕ್ಟಾಗಿ ನಮಗೆ ಒಂದೇ ಒಂದು ಪುಳ್ಳಿ ಕೂಡ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಇದನ್ನು ಕ್ರಾಸ್ ಪಟ್ಟಿಯಲ್ಲಿ ಇದನ್ನು ಉಕ್ಸ್ ಪಟ್ಟಿ ಹೊಲ್ಕೋಬೇಕಾಗತ್ತೆ ಇಲ್ಲಿ ಡಾಟ್ ಹಿಡಿಬೋದು ಇಲ್ಲ ಬಿಡ್ಬೋದು ಪರವಾಗಿಲ್ಲ ಅಂದರೆ ಅಗಲ ತುಂಬ ಜಾಸ್ತಿ ಮಾಡಿಬಿಟ್ರೆ ಡಾಟ್ ಹಿಡಿಬೇಕಾಗತ್ತೆ ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚ್ವರೆಗೂ ಇದ್ದರೆ ಇಲ್ಲಿ ಡಾಟ್ ಏನೂ ಬೇಕಾಗಿರೋದಿಲ್ಲ ನಾನು ಮುಕ್ಕಾಲು ಇಂಚು ಇಡ್ತಾ ಇದ್ದೀನಿ ಇದನ್ನು ಕಚ್ಚಾ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿ ನೀಟಾಗಿ ಇದನ್ನು ಒಳಗೆ ಹಾಕ್ಕೊಂಡ್ರೆ ಸಾಕು ಇದು ಬಂದು ಉಕ್ಸ್ ಪಟ್ಟಿ ಆಯಿತು ಇದು ರಿಂಗ್ ಪಟ್ಟಿ ರಿಂಗ್ ಪಟ್ಟಿ ನೋಡಿ ಇದನ್ನು ಈ ಥರ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೂ ಆಯಿತು ಇಲ್ಲ ಸ್ವಲ್ಪ ಸ್ಟಿಪ್ ಇದ್ದರೆ ಇದನ್ನು ನಾವು ಇದೇ ಥರ ತಗೊಂಡ್ರೂ ಆಯಿತು
ನೋಡಿ ಈ ತರ ಇಟ್ಕೊಂಡು ನೋಡ್ಕೊಂಡು ಅಕಸ್ಮಾತ್ ಏನಾದರೂ ಆಗಲ ಜಾಸ್ತಿ ಆಯ್ತು ಅಂದ್ರೆ ಇದು ಕೂಡನು 3/4 ಇಂಚ್ ವರೆಗೂ ಇದೆ ಸಾಕು ನೋಡಿ ಈ ತರ ಒಂದು ಹೊಲಿಗೆ ಹಾಕೊಂಡು ಇದು ಸೀದಾದಲ್ಲಿ ಇಟ್ಕೋಬೇಕಾಗುತ್ತೆ ಸೀದಾದಲ್ಲಿ ಇಟ್ಕೊಂಡು ಇದನ್ನ ಈ ತರ ಗೀಚ್ಕೊಂಡು ಇದನ್ನ ನೋಡಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿಗೆ ಒಂದು ಹೊಲಿಗೆ ಹಾಕೊಂಡ್ಬಿಡೋಣ ಹೊಲಿಗೆ ಹಾಕೊಂಡು ನೋಡಿ ಇದನ್ನ ಕಟ್ ಮಾಡಿ ಇದನ್ನ ನೀಟ್ ಆಗಿ ಈ ತರ ತಿರುಗಿಸ್ಕೊಂಡು ಇದನ್ನ ಹಿಂದಗಡೆ ಒಂದು ಕೈ ಇಟ್ಕೊಳ್ಳಿ ಕೈ ಇಟ್ಕೊಂಡು ಲೈಟ್ ಆಗಿ ಎಳ್ಕೊಂಡು ನಾವು ಇದನ್ನ ಹೊಲಿಗೆ ಹಾಕೊಳ್ಳೋಣ ಒಂದೇ ಲೆವೆಲ್ಗೆ ಇಟ್ಕೊಳ್ಳಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಇದನ್ನ ಸ್ಟ್ರೈಟ್ ಒಂದು ಹೊಲಿಗೆ ಹಾಕೊಳ್ಳೋಣ ಇದನ್ನ ಇದರ ಪಕ್ಕದಲ್ಲಿ ಇನ್ನೊಂದು ಹೊಲಿಗೆ ಹಾಕೊಳ್ಳೋಣ ಎರಡು ಪ್ರಿಂಟ್ ಇನ್ನೊಂದು ಸತಿ ನಾವು ಮಾರ್ಕಿಂಗ್ ನೋಡಿಕೊಳ್ಳೋಣ ಚೆಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟ್ ಆಗಿ ಇದೆಯಲ್ವಾ ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕೊಂಡು ಇದನ್ನ ಕ್ರಾಸ್ ಅಲ್ಲಿ ತಗೋಬೇಕಾಗುತ್ತೆ ನಾವು ಹೆಮ್ಮಿಂಗ್ ಪಟ್ಟಿ ಕಟ್ಟುವಾಗ ಕ್ರಾಸ್ ಅಲ್ಲಿ ತಗೋಬೇಕಾಗುತ್ತೆ ಇದನ್ನ ಈ ತರ ಎರಡು ಕಡೆ ಡಿವೈಡ್ ಮಾಡ್ಕೊಂಡು ವರ್ಕ್ ಇರೋ ಕಡೆ ಒಂದೇ ಲೆವೆಲ್ಗೆ ನೋಡ್ಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ಟೋನ್ ಎಲ್ಲ ಇದ್ದರೆ ಇದನ್ನ ಸಿಂಗಲ್ ಟೆನ್ಷನ್ ಅಲ್ಲಿ ಹೊಲ್ಕೋಬೇಕಾಗುತ್ತೆ ಸ್ಟೋನ್ ಇಲ್ಲ ಬರಿ ಥ್ರೆಡ್ ವರ್ಕ್ ಇದೆ ಇದು ಇದನ್ನ ನಾನು ಡಬಲ್ ಟೆನ್ಷನ್ ಅಲ್ಲಿ ತಗೊಂಡಿದ್ದೀನಿ ಇಲ್ಲಿ ರೌಂಡ್ ಗೆ ಈ ತರ ಚಟ್ಕ ಹೊಡ್ಕೊಂಡು ನಾವು ಇದನ್ನ ಹೆಮ್ಮಿಂಗ್ ಪಟ್ಟಿ ಎಷ್ಟು ಬೇಕೋ 1/4 ಇಂಚ್ ಸಾಕು 1/4 ಇಂಚ್ ಗೆ ಇದನ್ನ ನೀಟ್ ಆಗಿ ಒಂದೇ ಲೆವೆಲ್ ಗೆ ಬರೋ ತರ ಇದನ್ನ ನೋಡಿಕೊಂಡು ನಾವು ಇದನ್ನ ಹೊಲ್ಕೋಬೇಕಾಗುತ್ತೆ ಇದು ಕಚ್ಚಾ ಎಕ್ಸ್ಟ್ರಾ ಇರೋದನ್ನ ಇದನ್ನ ಕಟ್ ಮಾಡ್ಬಿಡೋಣ ಎರಡು ಕಡೆ ನಾವು ಇದನ್ನ ನೋಡಿ ಇದನ್ನ ಪದೇ ಪದೇ ನಾವು ಚೆಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಅದು ನಾನು ಚೆಕ್ ಮಾಡೋದಿಲ್ಲ ಒಂದ ಸತಿ ಎರಡು ಸತಿ ಚೆಕ್ ಮಾಡ್ತೀನಿ ಅಷ್ಟೇನೆ ಅಂದ್ರೆ ನಿಮಗೆ ಗೊತ್ತಾಗ್ಲಿ ಅನ್ಬಿಟ್ಟು ನಾನು ಪದೇ ಪದೇ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದೀನಿ ಇದನ್ನು ಸಹ ಸೇಮ್ ಅದೇ ತರ 1/4 ಇಂಚ್ ಆ ಕಡೆ ಫ್ರಂಟ್ ಅಲ್ಲಿ ಎಷ್ಟು ರೆಡಿ ಮಾಡಿದ್ವೋ ಹೆಮ್ಮಿಂಗ್ ಪಟ್ಟಿ ಅಷ್ಟೇನೆ ತಗೊಳ್ಳೋಣ ಸಾಕು ಎರಡೂ ಕಡೆ ಒಂದೇ ಲೆವೆಲ್ ಇದ್ರೆ ತುಂಬಾ ನೀಟ್ ಆಗಿರುತ್ತೆ ಇದಕ್ಕೂ ಸಹ ಕಚ್ಚಾ ಎಕ್ಸ್ಟ್ರಾ ಇರೋದನ್ನ ನೀಟ್ ಆಗಿ ಕಟ್ ಮಾಡ್ಬಿಡೋಣ ಇದನ್ನ ಸ್ವಲ್ಪ ಲೈಟ್ ಆಗಿ ಐರನ್ ಮಾಡ್ಕೊಳ್ಳೋಣ ನೋಡಿ ಲೈಟ್ ಆಗಿ ನಾನು ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಪರ್ಫೆಕ್ಟ್ ಆಗಿ ಹುಕ್ಸ್ ಪಟ್ಟಿ ಬಂತು ಇದು ಹ್ಯಾಂಗಿಂಗ್ಸ್ ರೆಡಿ ಮಾಡೋದು ಮೇಲ್ಗಡೆ ಹೈ ಬಟನ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಇದನ್ನ ಯಾವ ತರ ರೆಡಿ ಮಾಡಬೇಕು ಅನ್ಬಿಟ್ಟು ಕೊಟ್ಟಿದ್ದೀನಿ ಅದನ್ನ ನೋಡಬಹುದು ಇದನ್ನು ತೋರಿಸ್ತಾ ಇದ್ರೆ ನಿಮಗೆ ತುಂಬಾ ದೊಡ್ಡ ವಿಡಿಯೋ ಆಗ್ಬಿಡತ್ತೆ ಹೈ ಬಟನ್ ಅಲ್ಲಿ ನಾನು ತುಂಬಾ ನೀಟ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಬಹುದು ನೀವು ಶೋಲ್ಡರ್ ತರ ನೋಡಿ ಸ್ವಲ್ಪ ಗ್ಯಾಪ್ ಇರೋ ತರ ನೋಡ್ಕೋಬೇಕಾಗುತ್ತೆ ಅಂದ್ರೆ ಫ್ರಂಟ್ ನೋಡಿ ನೋಡಿ ಈ ತರ ಇಟ್ಕೊಂಡು ಈ ಇಲ್ಲಿ ಸ್ವಲ್ಪ ಅಂದ್ರೆ ಒಂದೇ ಒಂದು ಪುಳ್ಳಿ ಗ್ಯಾಪ್ ಇರೋ ತರ ಇಟ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ನೀಟ್ ಆಗಿ ಶೋಲ್ಡರ್ ತರ ತಿರುಗೋದಿಲ್ಲ ನೋಡಿ ಈ ಪಾಯಿಂಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿ ಒಲಿಬೇಕಾಗುತ್ತೆ ಇಲ್ಲ ಅಂತಂದ್ರೆ ಒಂದರ ದಪ್ಪ ಅನ್ಸ್ಬಿಡುತ್ತೆ ನೀಟಾಗಿ ತಿರುಗೋದಿಲ್ಲ ಇದನ್ನ ಓವರ್ ಲಾಕ್ ಮಾಡ್ಕೊಳ್ಳೋಣ ನಾನು ಇದನ್ನ ಓವರ್ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಬಂತಲ್ವಾ ಎರಡೂ ಕಡೆ ನೀಟಾಗಿ ಬಂದಿದೆ ಇದನ್ನ ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ಈ ತರ ಏನಾದರೂ ಜಾಸ್ತಿ ಇದ್ರೆ ಇದನ್ನ ಲೆವೆಲ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮನೆಯಲ್ಲಿ
ಓವರ್ಲಾಕ್ ಮಷಿನ್ ಏನಾದರೂ ಇಲ್ಲ ಅಂದರೆ ಇದನ್ನು ಯಾವ ಥರ ಯುನಿಟೆಡ್ ಮಾಡಬೇಕು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ, ಮೇಲುಗಡೆ ಹೈ ಬಟನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಇದನ್ನು ಶೋಲ್ಡ್ರು ಮಧ್ಯದಿಂದ ತೊಗೊಂಡ್ರೆ ನಮಗೆ ಈ ಸೈಡ್ ಎಷ್ಟು ಬೇಕು ಆ ಸೈಡ್ ಎಷ್ಟು ಬೇಕು ಅಂದ್ಬಿಟ್ಟು ನೀಟಾಗಿ ಒಂದೇ ಲೆವೆಲ್ಗೆ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಆಗುತ್ತೆ. ಅಂದರೆ ಆ ಕಡೆ ಈ ಕಡೆ ಸ್ಲೀವ್ಸ್ ಆಗಿಬಿಟ್ರೆ ಈ ಕಡೆ ಇಲ್ಲಿ ಹೇಳ್ಕೊಳ್ಳೋದು ಇಲ್ಲ ಆ ಕಡೆ ಹೇಳ್ಕೊಳ್ಳೋದು ಆ ಥರ ಆಗೋಗುತ್ತೆ. ನಾವು ಶೋಲ್ಡ್ರು ಮಧ್ಯದಿಂದ ತೊಗೊಂಡ್ರೆ ನಮಗೆ ಬ್ಯಾಕಲ್ಲಿ ಎಷ್ಟು ಬೇಕೋ ಫ್ರಂಟಲ್ಲಿ ಎಷ್ಟು ಬೇಕೋ ತುಂಬಾ ನೀಟಾಗಿ ನಮಗೆ ಯಾವ ಕಡೆದು ಆ ಕಡೆ ತುಂಬ ನೀಟಾಗಿ ಬಂದಾಗ ನಮಗೆ ತುಂಬಾ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಶೋಲ್ಡ್ರ್ ಹತ್ರ ಸೆಂಟ್ರ್ ಅನ್ನೋದು ತಪ್ಪೋಗ್ಬಿಟ್ರೆ ಬ್ಲೌಸ್ ರಿಂಕಲ್ಸ್ ಬಂದ್ಬಿಡುತ್ತೆ. ಈ ಥರ ಶೋಲ್ಡ್ರಿಂದ ಸೆಂಟ್ರಿಂದ ತೊಗೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ. ನೋಡಿ ತುಂಬಾ ಪರ್ಫೆಕ್ಟಾಗಿ ಆ ಚಟ್ಕ ಸೇರಿದೆಯಲ್ವ. ನಾವಿದನ್ನು ಎರಡು ಹೊಲಿಗೆ ಹಾಕ್ಕೋಬೇಕಾಗತ್ತೆ. ಒಂದು ಹೊಲಿಗೆ ಹಾಕಿದ ನಂತರ ಇನ್ನೊಂದು ಹೊಲಿಗೆ ಹಾಕಬೇಕಾಗತ್ತೆ. ಇದು ಶೋಲ್ಡ್ರ್ ಬಟನ್ ಇದಕ್ಕೆ ಇರೋದಿಲ್ಲ, ಅಂದರೆ ಕಪ್ಸ್ ಇರೋದರಿಂದ ಶೋಲ್ಡ್ರ್ ಬಟನ್ ಇರೋದಿಲ್ಲ. ಇದನ್ನು ಓವರ್ಲಾಕ್ ನಾನು ಮಾಡ್ಕೊಂಬಂದಿದ್ದೀನಿ. 35 ವೇಸ್ಟ್ ಇದೆ. ಇದನ್ನು ನಾಲ್ಕನೇ ಭಾಗದಲ್ಲಿ 8 1/4 ಇಲ್ಲಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಗೆ ಮಾರ್ಕಿಂಗ್ ಹಾಕ್ಕೊಂಡು ಫ್ರಂಟು ಬ್ಯಾಕು ಇದನ್ನು ಈ ಥರ ಇಟ್ಕೊಂಡು ನಾಲ್ಕನೇ ಭಾಗದಲ್ಲಿ ಇಲ್ಲಿ ಮಾರ್ಕಿಂಗ್ ಹಾಕ್ಕೊಂಡು ನಾವು ಹೊಲಿಗೆ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಈ ತುದಿಯಲ್ಲಿ ರಫ್ ಹೊಡಿಬೇಕು. ಇಲ್ಲಿ ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ಸ್ಲೀವ್ಸು ಚಟ್ಕ ನಾಲ್ಕು ಇಲ್ಲಿ ಲೆವೆಲ್ ಬರಬೇಕಾಗತ್ತೆ. ಸ್ಲೀವ್ಸ್ ರೌಂಡ್ ಎಷ್ಟಿದೆಯೋ ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಅವಳಿಗೆ ಹಾಕ್ಕೊಂಡು ಇದನ್ನು ಇಲ್ಲಿಗೆ ಈ ತುದಿಯಲ್ಲಿ ರಫ್ ಹೊಡೆದು ತೆಗೆದು ಬಿಡೋಣ. ಇಲ್ಲೂ ಕೂಡ ಎರಡನೇ ಹೊಲಿಗೆ ಹಾಕೋವಾಗಲೂ ನಾವಿಲ್ಲಿಗೆ ರಫ್ ಹೊಡಿಬೇಕಾಗತ್ತೆ. ನೆಕ್ಸ್ಟ್ ಏನಾದರೂ ದಪ್ಪ ಸಣ್ಣ ಆದರೆ ಬಿಚ್ಚಿದರೆ ಒಂದು ಹೊಲಿಗೆ ಬಿಚ್ಚಿಬಿಟ್ರೆ ನೆಕ್ಸ್ಟ್ ಹೊಲಿಗೆ ಆಟೋಮೆಟಿಕ್ಕಾಗಿ ಬಿಚ್ಕೊಂಬಂದ್ಬಿಡತ್ತೆ. ಅದಕ್ಕೋಸ್ಕರ ಇಲ್ಲಿ ರಫ್ ಹೊಡಿಬೇಕಾಗತ್ತೆ. ಇದನ್ನು ಒಂಚೂರು ಲೆವೆಲ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಸೈಡ್ ಕೂಡ ಸೇಮ್ ಅದೇ ಥರ ನಾವಿದನ್ನು ಅಟ್ಯಾಚ್ ಮಾಡಿಕೊಳ್ಳೋಣ. ಇಲ್ಲಿ ಸ್ಲೀವ್ಸ್ ಹತ್ರ ನೀಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ನೋಡಿಕೊಂಡು ಅಟ್ಯಾಚ್ ಮಾಡಬೇಕಾಗತ್ತೆ. ಆ ಕಡೆ ಸ್ಲೀವ್ಸ್ ಇಟ್ಕೊಂಡು ಇದನ್ನು ಮಾರ್ಕಿಂಗ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡ್ರೆ ಆಯಿತು. ಎರಡೂ ಸ್ಲೀವ್ಸು ಒಂದೇ ಥರ ಇರೋ ಥರ ನೋಡ್ಕೋಬೇಕಾಗತ್ತೆ. ಇದನ್ನು ಲಾಸ್ಟಲ್ಲಿ ಸೈಡು ಓವರ್ಲಾಕ್ ಮಾಡ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಏನಾದರೂ ಓವರ್ಲಾಕ್ ಮಿಷಿನ್ ಇಲ್ಲ ಅಂದರೆ ಮೇಲುಗಡೆ ಹೈ ಬಟನಲ್ಲಿ ಕೊಟ್ಟಿರ್ತೀನಿ. ಇದನ್ನು ಯಾವ ಥರ ಯುನಿಟೆಡ್ ಮಾಡಬೇಕು ಅಂದ್ಬಿಟ್ಟು ಅದು ಕೂಡ ತುಂಬ ನೀಟಾಗಿ ಬರುತ್ತೆ. ಇದನ್ನು ಸ್ವಲ್ಪ ಲೆವೆಲ್ ಮಾಡಿಕೊಳ್ಳೋಣ. ನೋಡಿ ಕರೆಕ್ಟಾಗಿ ಇದನ್ನು ಮೆಜರ್ಮೆಂಟ್ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. 35 ಇಂಚು ಸೊಂಟ ಇದೆ. ನೋಡಿ ಕರೆಕ್ಟಾಗಿ 35 ಇಂಚು ಬಂತು. ನೋಡಿ ಫ್ರೆಂಡ್ಸ್, ಬ್ಲೌಸ್ ರೆಡಿ ಆಯಿತು. ತುಂಬಾ ನೀಟಾಗಿ ಎಲ್ಲನೂ ಪಿನ್ ಟು ಪಿನ್ ಚೆಕ್ ಮಾಡ್ಕೊತ ಹೋಲಿದ್ರೆ ತುಂಬ ನೀಟಾಗಿ